ಹಾವೇರಿಯಲ್ಲಿ ಬೃಹತ್ ಗಾತ್ರದ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇನ್ನು ಇದರ ವೀಕ್ಷಣೆಯನ್ನ ಡಿಸಿಎಂ ಡಿಕೆಶಿ ಅವರು ಮಾಡಿದ್ದಾರೆ. ಇದು 5ನೇ ಹಂತದ ಕಾಮಗಾರಿ ನಡೀತಾ ಇದ್ದು ಯಾವ ರೀತಿ ಕೆಲಸ ಪ್ರೋಗ್ರೆಸ್ ಅಲ್ಲಿ ಇದೆ ಅನ್ನೋದ್ರ ಬಗ್ಗೆ ವೀಕ್ಷಣೆಯನ್ನ ನಡೆಸಿದ್ದಾರೆ. ಬನ್ನಿ ಹಾಗಾದ್ರೆ ಏನಿದು ಅತಿ ದೊಡ್ಡ ಕುಡಿಯುವ ನೀರಿನ ಘಟಕ ಅನ್ನೋದನ್ನ ನೋಡೋಣ. ಹಾವೇರಿ 5ನೇ ಹಂತ ಯೋಜನೆಯಡಿ ಹಾರೋಹಳ್ಳಿಯಲ್ಲಿ ನಿರ್ಮಿಸಲಾಗ್ತಾ ಇರುವ 35 ದಶಲಕ್ಷ ಲೀಟರ್ ಸಾಮರ್ಥ್ಯದ ಶುದ್ಧ ನೀರಿನ ಘಟಕ ಹಾಗೂ ಜಲರೇಚಕ ಯಂತ್ರವನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವೀಕ್ಷಿಸಿದ್ರು. ಈ ವೇಳೆ ಶಾಸಕ ಎಸ್ಟಿ ಸೋಮಶೇಖರ್ ಸೇರಿದಂತೆ ಹಲವಾರು ಜಲಮಂಡಳಿ ಅಧಿಕಾರಿಗಳು ಸಹ ಉಪಸ್ಥಿತರಿದ್ರು. ಬಳಿಕ ಡಿಕೆ ಶಿವಕುಮಾರ್ ಬೆಂಗಳೂರು ಸುತ್ತಮುತ್ತಲಿನ 110 ಹಳ್ಳಿಗಳಲ್ಲಿಯೂ ಕೂಡ ಕುಡಿಯುವ ನೀರು ಒದಗಿಸುವ ಉದ್ದೇಶದ ಕಾವೇರಿ 5ನೇ ಹಂತ ಯೋಜನೆಗೆ ವಿಜಯದಶಮಿಯಲ್ಲಿ ಚಾಲನೆ ನೀಡಲು ಸಿದ್ಧತೆ ನಡೆಸಲಾಗಿದೆ. ಪ್ರಸ್ತುತ ಬೆಂಗಳೂರಿಗೆ ಪ್ರತಿದಿನ 1400 ದಶಲಕ್ಷ ಲೀಟರ್ ನೀರು ಸರಬರಾಜು ಆಗ್ತಾ ಇದ್ದು ಈಗ ಮತ್ತೆ ಹೆಚ್ಚುವರಿಯಾಗಿ 750 ml ನೀರನ್ನ ಪೂರೈಸಲಾಗ್ತಾ ಇದೆ ಅಂತ ತಿಳಿಸಿದ್ರು. ಸರಿ
ಬ್ರಹ್ಮಾಷ್ಟಲಿ ಬೆಂಗಳೂರು ನಗರದ ಕುಡಿಯೋ ನೀರಿಗೋಸ್ಕರ ಕಾವೇರಿ ನೀರನ್ನು 5ನೇ ಸ್ಟೇಜು ನಮ್ಮ ಸರ್ಕಾರನೇ ಇದನ್ನು ಪ್ರಾರಂಭ ಮಾಡಿದ್ದು. ಏನಾದರೂ ಮಾಡಿ 110 ಹಳ್ಳಿಗಳಿಗೂ ನೀರು ಕೊಡಬೇಕು ಅಂತೇಳಿ ಒಂದು ದಿಟ್ಟವಾದಂಥ ಕಾರ್ಯಕ್ರಮವನ್ನು ರೂಪಿಸಿ ಹಂತಂತವಾಗಿ ಅನೇಕ ಸಮಸ್ಯೆಗಳನ್ನೆಲ್ಲ ಕೂಡ ಎಲ್ಲ ಬಗೆಹರಿಸಿ ಇವತ್ತು ಫೈನಲ್ಲು ವಿಜಯದಶಮಿಗೆ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ. ಕೆಲವು ಕಡೆಯೆಲ್ಲ ಕೆಲವು ಸಮಸ್ಯೆಗಳಿತ್ತು, ಲಿಂಕ್ಗಳು ಮಧ್ಯ ಪ್ರಾಬ್ಲಮ್ಸ್ ಇತ್ತು, ಅದೆಲ್ಲ ಒಂದೊಂದೇ ಸೆಟ್ಲ್ಮೆಂಟ್ ಮಾಡಿಕೊಂಡು ಬರ್ತಾ ಇದ್ದೀನಿ. ಸೊ ಅದಕ್ಕೆ ಇನಾಗ್ರೇಟ್ ಮಾಡೋಕ್ಕಿಂತ ಮುಂಚಿತವಾಗಿ ನನಗೆ ಸಮಾಧಾನ ಆಗಬೇಕು, ನನ್ನ ಕಣ್ಣಲ್ಲಿ ನಾನೇ ನೋಡಬೇಕು, ಮುಂದಕ್ಕೆ ಯಾವುದೂ ಕೂಡ ತೊಂದರೆ ಆಗಬಾರ್ದು. ಆ ದೃಷ್ಟಿಯಿಂದ ಇಡೀ ಬೆಂಗಳೂರಿಗೆ 1400 ml ನೀರು ಈಗಾಗಲೇ ಕೊಡ್ತಾ ಇದ್ದೀವಿ.
ಈಗ 750 ಎಮ್ ಎಲ್ ಡಿ ನೀರು ಈಗ ಹೊಸದಾಗಿ ಆ್ಯಡ್ ಆಗ್ತಾ ಇದೆ. ಕನಿಷ್ಠ 10 ವರ್ಷ ಬೆಂಗಳೂರು ನಗರಕ್ಕೆ ಇನ್ನು ಯಾವ ಥರದ ತೊಂದರೆಯೂ ಕೂಡ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ರೂಪಿಸಿದ್ದೀವಿ. ಟ್ಯಾಂಕರ್ನ ಬಂದ್ ಮಾಡಲಿಕ್ಕೆ, ಮನೆ ಮನೆಗೂ ನೀರು ಕೊಡಲಿಕ್ಕೆ, ಮನೆ ಮನೆಗೂ ಜಲ, ಇದು ನಮ್ಮ ಸಂಕಲ್ಪ. ಈ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ನಮ್ಮ ಸೋಮಶೇಖರ್ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲವು ಪ್ರಾಬ್ಲಮ್ ಇತ್ತು, ಕೆಂಗೇರಿಲಿ ಅಲ್ಲಿ ಕೆಲವು ಜಮೀನು ಸಮಸ್ಯೆ ಇತ್ತು, ಬಿಟ್ಟಿರಲಿಲ್ಲ. ಅವ್ರ ಹತ್ರ ನಾನು ಮುಖ್ಯಮಂತ್ರಿ ಮತ್ತು ಸೋಮಶೇಖರ್ ಎಲ್ಲ ನಾವು ಮಾತಾಡಿ ಒಪ್ಪಿಸಿದ್ದೇವೆ. ಒಪ್ಪಿಸಿ ಅವ್ರಿಗೆ ಟಿ ಡಿ ಆರ್ ಕೊಟ್ಬಿಟ್ಟು ಅಲ್ಲಿ ಲಿಂಕ್ನ ಕೊಡ್ತಾ ಇದ್ದೀವಿ. ಸೊ ಆ ಕೆಲಸ ಕೂಡ ಆಗ್ತದೆ. ಇದು ಭಾಳ 5ನೇ ಹಂತ. ಇದು ಸುಮಾರು 1 ಕ್ಷೇತ್ರಕ್ಕಲ್ಲ, ರಾಜರಾಜೇಶ್ವರಿನಗರ, ಬೆಂಗಳೂರು ಸೌತು, ಕೆಂಗೇರಿ, ಆನೇಕಲ್ಲು ಮತ್ತು ಯಶವಂತಪುರ, ಬ್ಯಾಟರಾಯನಪುರ, ಬೊಮ್ಮನಹಳ್ಳಿ, ಹೀಗೆ ಮಹದೇವಪುರ, ಹೀಗೆ ಎಲ್ಲ ಭಾಗಕ್ಕೂ ಕೂಡ, ಕೆಲವು ಭಾಗದ ಕೆ ಆರ್ ಪುರ, ಎಲ್ಲ ಭಾಗಕ್ಕೂ ಕೂಡ ನೀರನ್ನು ಒದಗಿಸ್ಕೊಡ್ಲಿಕ್ಕೆ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದನ್ನು ವಿಜಯದಶಮಿ ಆ ತಿಂಗಳಲ್ಲೇ ಇದನ್ನು ಉದ್ಘಾಟನೆ ಮಾಡೋಂಥ ಕೆಲಸವನ್ನು ನಾವು ಮಾಡ್ತೇವೆ. ತಾಪತ್ರೆ ಮಾಡಲಿಕ್ಕೆ ಕಡಿಮೆ ಆಗಲಿ ಅಂತಲೇ ಈ ದೊಡ್ಡ ಬೃಹತ್ ಯೋಜನೆಯನ್ನು ತೆಗೆದುಕೊಂಡಿದ್ದೇವೆ. ಈಗ ನಾನು ಫೈನಲ್ ತೊರೆಕಾಡಿನಳ್ಳಿಗೂ ಹೋಗ್ತೀನಿ, ಅಲ್ಲಿ ಕೆಲವು ಇಶ್ಯೂಸ್ ಇದೆ, ಎಲ್ಲ ಒಂದೊಂದೇ ಸಾರ್ಟ್ ಔಟ್ ಮಾಡಿಕೊಂಡು ಬರ್ತಾ ಇದ್ದೀನಿ. ಸತ್ಯಗಾಲ ಯೋಜನೆಗೂ ವಿಸಿಟ್ ಮಾಡ್ತಾ ಇದ್ದೀನಿ, ಅಲ್ಲಿಗೂ ಕೂಡ ಕೆಲವು ಇಶ್ಯೂಸ್ ಇದೆ, ಫಾರೆಸ್ಟ್ ಇಶ್ಯೂಸ್ ಇದೆ. ಆ ಸತ್ಯಗಾಲ ಯೋಜನೆ ಕೂಡ ನಾನು ಇವತ್ತು ಟೈಮ್ ಆಗ್ತದೆ ಅಂತೇಳಿ ಅದಕ್ಕೊಂದು ಪ್ರತ್ಯೇಕ ದಿನ ನಮ್ಮ ಚನ್ನಪಟ್ಟಣ ಲೀಡರ್ಸ್ ಎಲ್ಲ ಹೇಳಿದ್ದಾರೆ. ಸುರೇಶ್ ಭಾಳ ಮುತುವರ್ಜಿ ವಹಿಸಿ ಅದನ್ನು ಪ್ರಾರಂಭ ಮಾಡಿಸಿದ್ರು. ಈಗ ಅದಕ್ಕೆ ಕೂಡ ನಾನು ಮುಂದಕ್ಕೆ ಹೋಗ್ತೀನಿ. ರಾಜಕಾರಣ ಬೇಡ, ಈಗ ಏನಿದ್ರು ಅಭಿವೃದ್ಧಿ, ಜನಕ್ಕೆ ನೀರು ಕೊಡಿಸೋಣ.